ನಮಸ್ತೆ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಆರೋಗ್ಯಕರವಾದಂಥ ಕಡಲೆ ಬೀಜದ ಚಿಕ್ಕಿ ಅಥವಾ ಮಿಠಾಯಿ ಕಡಲೆ ಮಿಠಾಯಿ ಅಂತ ಏನು ಹೇಳ್ತೀವಲ್ಲ ಅದರ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಕಡಲೆ ಬೀಜ ಚಿಕ್ಕಿ ಆಗಿರೋದ್ರಿಂದ ಕಡಲೆ ಬೀಜ ಬೇಕೇ ಬೇಕು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನ ಹದವಾಗಿ ಹುರ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊಂಬಣ ಬರೋ ತನಕ ಹುರ್ಕೊಳ್ಳಿ ತುಂಬಾ ಜಾಸ್ತಿ ಕಪ್ಪಾಗೋವರ್ಗೇನ್ ಬೇಡ ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡಿ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋದಂಗೆ ಆಗ್ಬಿಡುತ್ತೆ ರುಚಿ ಚೆನ್ನಾಗಿರಲ್ಲ ಆವಾಗ ನೋಡಿ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾನು ಹದವಾಗಿ ಹೊಂಬಣ ಬರೋ ತನಕ ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ನೀಟಾಗಿ ಇದನ್ನ ಹುರ್ಕೊಂಡಿದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಾದ ನಂತರ ಒಲೆಯನ್ನ ಆಫ್ ಮಾಡಿ ಕಡಲೆ ಬೀಜನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಇದ್ರ ಸಿಪ್ಪೆನೆಲ್ಲ ಬಿಡಿಸಿ ರೆಡಿ ಮಾಡ್ಕೋತಾ ಇದೀನಿ ಬೇಳೆ ಏನು ಮಾಡೋದು ಬೇಡ ಜಸ್ಟ್ ಸಿಪ್ಪೆನ ಬಿಡಿಸಿ ಇಟ್ಕೊಳ್ಳಿ ಸಾಕು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ನೋಡಿ ಈ ರೀತಿ ಕಡಲೆ ಬೀಜನ ರೆಡಿ ಇಟ್ಕೊಂಡಿದ್ದೀನಿ ಒಂದೊಂದರಲ್ಲಿ ಸಿಪ್ಪೆ ಇದ್ರೆ ಪರವಾಗಿಲ್ಲ ನಾವು ಹೇಗೆ ಇದ್ರೂ ಇದನ್ನ ಒಂದು ಎರಡು ರೌಂಡ್ ಮಿಕ್ಸರ್ ಜಾರಿಗೆ ಹಾಕಿ ಪಲ್ಸ್ ಮಾಡೋದ್ರಿಂದ ಒಂದೊಂದರಲ್ಲಿ ರಲ್ಲಿ ಸಿಪ್ಪೆ ಇದ್ರು ಏನಾಗಲ್ಲ ಇವಾಗ ಈ ಸಿಪ್ಪೆ ಎಲ್ಲ ಬಿಡಿಸಿರೋ ಹುರಿದಂತ ಕಡಲೆ ಬೀಜನ ಮಿಕ್ಸರ್ ಜಾರಿಗೆ ಹಾಕಿ ಜಸ್ಟ್ ಆನ್ ಆಂಡ್ ಆಫ್ ಆನ್ ಅಂಡ್ ಆಫ್ ಮಾಡಿ ಒಂದು ಎರಡು ರೌಂಡ್ ಇದನ್ನ ಪುಡಿ ಮಾಡ್ಕೊಳ್ಳಿ ಅಷ್ಟೇನೆ ನೋಡಿ ಪೂರ್ತಿಯಾಗಿ ಪುಡಿ ಪುಡಿಯಾಗೂ ಇರಬಾರ್ದು ಪೂರ್ತಿಯಾಗಿ ಬೇಳೆ ಬೇಳೆ ತರಾನು ಇರಬಾರ್ದು ಈ ರೀತಿಯಾಗಿ ತರಿತರಿಯಾಗಿರ್ಬೇಕು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದ್ರೆ ನೀವು ಯಾವ್ದು ಮೇಲೆ ಚಿಕ್ಕಿನ ಹಾಕಿ ಸ್ಪ್ರೆಡ್ ಮಾಡ್ತೀರಾ ಅದಕ್ಕೆ ತುಪ್ಪನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಟ್ರೇನ ರೆಡಿ ಮಾಡ್ಕೋತಾ ಇದ್ದೀನಿ ನೀವು ಡೈರೆಕ್ಟ್ ಆಗಿ ಸಹ ಮಾಡ್ಕೋಬಹುದು ಇವಾಗ ಚಿಕ್ಕಿ ಮಾಡ್ಲಿಕ್ಕೆ ಅದೇ ಬಾಣಲಿಗೆ ನಾನು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಸೇರ್ಸಿದೀನಿ ಯಾವ ಕಪ್ನಲ್ಲಿ ಕಡಲೆ ಬೀಜ ತಗೊಂಡಿದ್ನೋ ಅದೇ ಕಪ್ನಲ್ಲಿ ಒಂದು ಕಪ್ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲನ ಅಳತೆ ಮಾಡಿ ಸೇರ್ಸಿದೀನಿ ನಾನಿಲ್ಲಿ ಬೆಲ್ಲನ ಕರಗಿಸಲಿಕ್ಕೆ ನೀರೇನು ಉಪಯೋಗಿಸ್ತಾ ಇಲ್ಲ ಜಸ್ಟ್ ತುಪ್ಪ ಹಾಕಿದೀವಲ್ಲ ಅದೇ ಸಾಕಾಗತ್ತೆ ಅದೇ ತುಪ್ಪದಲ್ಲಿ ಅಹ್ ಅದೇ ಬಿಸಿಗೆ ಬಾಂಡ್ಲಿ ಬಿಸಿಗೆ ಬೆಲ್ಲ ಎಲ್ಲ ಕರಗಿ ನೀರು ಬಿಟ್ಕೊಂಡಂಗಾಗತ್ತೆ ಕರ್ಗತ್ತೆ ಒಂದು ಕಾಲ್ ಕಪ್ ತುಂಬಾ ಸಿಹಿ ಇದ್ರೆ ಒಂದು ಕಾಲ್ ಕಪ್ ಏನ್ ಬೇಕಾಗಲ್ಲ ಒಂದು ಕಡಲೆ ಬೀಜಗೆ ಒಂದು ಕಪ್ ಆಗೋ ಅಷ್ಟೇ ಬೆಲ್ಲ ಸಾಕಾಗುತ್ತೆ ಇದು ಸ್ವಲ್ಪ ಮಟ್ಟಿಗೆ ಸಿಹಿ ಕಮ್ಮಿ ಇರೋ ಬೆಲ್ಲ ಇತ್ತು ಹಾಗಾಗಿ ನಾನು ಒಂದು ಕಾಲ್ ಕಪ್ ಆಗೋಷ್ಟು ಸೇರ್ಸಿದೀನಿ ನೋಡಿ ಬೆಲ್ಲ ಎಲ್ಲ ಕರ್ಗಿ ಯಾವ ಹದಕ್ಕೆ ಬಂದಿದೆ ಅಂತ ನಾವು ಚಿಕ್ಕಿ ಮಾಡಲಿಕ್ಕೆ ಹಾರ್ಡ್ ಬಾಲ್ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ಗಟ್ಟಿ ಪಾಕ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅವಾಗ ಅವಾಗ ನೋಡ್ತಾ ಇರಬೇಕು ಒಂದು ಪ್ಲೇಟ್ನಲ್ಲಿ ನೀರನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಬೆಲ್ಲ ಎಲ್ಲ ಕರಗಿ ಯಾವ ರೀತಿ ನೊರೆ ನೊರೆ ಥರ ಬರ್ತಾ ಇದೆ ಅಂತ ಆ ರೀತಿ ನೊರೆ ನೊರೆ ಬರ್ತಿದ್ದ ಹಾಗೆ ಒಂದೊಂದು ನಿಮಿಷ ಬಿಟ್ಟು ನಾವು ಈ ರೀತಿ ನೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಡ್ರಾಪ್ ಈ ಬೆಲ್ಲದ ಪಾಕನ ಹಾಕಿ ಚೆಕ್ ಮಾಡ್ತಾ ಇರಬೇಕು ಕರೆಕ್ಟ್ ಹದದಲ್ಲಿ ಪಾಕ ಬಂದಿದ್ಯಾ ಅಂತ ನೋಡಿ ನಾನು ಫಸ್ಟ್ ಟೈಮ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಇನ್ನು ಇದು ಪಾಕ ಬಂದಿಲ್ಲ ಸಾಫ್ಟಾಗಿ ಉಂಡೆ ಆಗ್ತಾ ಇದೆ ಇದು ಇನ್ನು ಹಾರ್ಡ್ ಆಗಬೇಕು ಇನ್ ಪೀಸ್ ಮಾಡ್ತಿದ್ದಂಗೆ ಕಟ್ ಅಂತ ಕಟ್ ಆಗಬೇಕು ಆ ರೀತಿ ಇದ್ರೆ ಮಾತ್ರ ನಮಗೆ ಚಿಕ್ಕಿ ಪರ್ಫೆಕ್ಟ್ ಆಗಿ ಆಗೋದು ಸೊ ಇದು ಇನ್ನು ಆಗಿಲ್ಲ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ನಾನು ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಬೆಲ್ಲನ ಚೆನ್ನಾಗಿ ಕುದಿಸ್ತಾ ಇದೀನಿ ನಿಮಿಷ ಆದ ನಂತರ ಮತ್ತೊಂದ್ಸಲ ನಾನು ಚೆಕ್ ಮಾಡ್ತಾ ಇದ್ದೀನಿ ಬೆಲ್ಲದ ಕಲರ್ ಸಹ ನೋಡ್ತಾ ಇರ್ಬೋದು ಡಾರ್ಕ್ ಆಗಿ ಚೆನ್ನಾಗಾಗಿದೆ ನೋಡಿ ಈ ರೀತಿ ಮುರಿತಿದ ಹಾಗೇನೆ ಟಕ್ ಅಂತ ಹೇಳಿ ಕಟ್ ಆಗ್ತಾ ಇದೆ ಪೀಸಸ್ ಪೀಸಸ್ ತರ ಆಗ್ತಾ ಇದೆ ಇದು ಪರ್ಫೆಕ್ಟ್ ಆದ ಬೆಲ್ಲದ್ದು ಇಷ್ಟು ಬೆಲ್ಲದ ಪಾಕ ಆದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿ ಪುಡಿ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಪೂರ್ತಿ ಬೆಲ್ಲ ಎಲ್ಲ ಕಡಲೆ ಬೀಜಕ್ಕೆ ಹೊಂದ್ಕೊಳ್ಳೋ ತನಕ ಸ್ಟೌವ್ನ ಆಫ್ ಮಾಡಲಿಕ್ಕೆ ಇನ್ನೂ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಒನ್ಸ್ ಏನಾದರೂ ನೀವು ಸ್ವಿಚ್ ಆಫ್ ಮಾಡ್ಬಿಟ್ರಿ ಅಂದ್ರೆ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ಬರೀ ಬೆಲ್ಲದ ಪಾಕ ಉಳ್ಕೊಳ್ಳುತ್ತೆ ಇನ್ನೊಂದು ಕಡೆ ಬರೀ ಕಡಲೆ ಬೀಜದ ಪುಡಿ ಉಳ್ಕೊಳ್ಳುತ್ತೆ ಆ ರೀತಿ ಆಗಬಾರ್ದು ಮಿಕ್ಸ್ ಆದ ನಂತರ ರೆಡಿ ಮಾಡ್ಕೊಂಡಿದ್ದಂತ ಟ್ರೇಗೆ ಪೂರ್ತಿ ಮಿಕ್ಸ್ಚರ್ನ ಹಾಕಿ ಮೇಲ್ ಒಂದು ಸ್ಪೂನ್ ತುಪ್ಪನ ಹಾಕಿ ಲೆವೆಲ್ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದ್ರೆ ಇಟ್ಕೊಳ್ಳಿ ಈ ರೀತಿ ಲೆವೆಲ್ ಮಾಡ್ಕೋತಾ ಇದೀನಿ ಲಟ್ಟಣ್ಗೆನ್ನು ಸಹ ಯೂಸ್ ಮಾಡ್ಬೋದು ಸ್ಲಾಬ್ ಆಗಿದ್ರೆ ಇದು ಆದ್ಲಿಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ ಆರದ ನಂತರ ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಬಿಸಿ ಇದ್ದಾಗ್ಲೇನೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಗೆ ಕಟ್ ಮಾಡಿ ಇಟ್ಬಿಡಿ ನೋಡಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನಿಲ್ಲಿ ಟ್ರೇನ ಉಪಯೋಗ್ಸಿರೋದ್ರಿಂದ ಟ್ರೇನ ಸ್ವಲ್ಪ ಸೈಜ್ನೆಲ್ಲ ಈ ರೀತಿ ಲೂಸನ್ ಮಾಡಿಕೊಂಡು ಸೈಡಲ್ಲೆಲ್ಲ ಈ ರೀತಿ ಚಾಕುವಿನ ಸಹಾಯದಿಂದ ಲೂಸ್ ಮಾಡಿ ತೆಗಿತಾ ಇದೀನಿ ಇನ್ ಕೇಸ್ ನಿಮ್ಗೆ ಇನ್ನೂ ತಟ್ಟೆಲ್ಲೇ ಹಾಕಿದ್ದೀರಾ ಅಥವಾ ಟ್ರೇನಲ್ಲಿ ಹಾಕಿದ್ದೀರಾ ಕೆಳಗಡೆ ಕಚ್ಕೊಂಡಿದೆ ಅಂತ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಬರುತ್ತೆ ಈಸಿ ಆಗಿ ಈ ರೀತಿ ಚಿಕ್ಕಿನ ತಗೊಂಡಿದ್ದಾದ ನಂತರ ನಾವು ಕಟ್ ಅದಕ್ಕೆ ಜಸ್ಟ್ ಈ ರೀತಿ ಮುರಿದ್ರೆ ಸಾಕು ಪೀಸಸ್ ಆಗಿ ಕಟ್ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಪೀಸಸ್ ನ ಕಟ್ ಮಾಡಿಟ್ಕೊಂಡಿದೀನಿ ತಿನ್ನೋದಕ್ಕೂ ಸಹ ಚೆನ್ನಾಗಿರತ್ತೆ ಚಿಕ್ಕ ಚಿಕ್ಕದಾಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ಅಂತ ಚಿಕ್ಕಿ ಯಾವತ್ತಿದ್ರೂನು ಕ್ರಿಸ್ಪಿ ಆಗಿ ಕ್ರಂಚಿ ಆಗಿದ್ರೇನೆ ಚೆನ್ನಾಗಿರೋದು ಸಾಫ್ಟ್ ಆಗಿದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಸೊ ಪರ್ಫೆಕ್ಟ್ ಆಗಿ ಚಿಕ್ಕಿ ಮಾಡೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು